ಪನ್ನೇರ್ಘಟ್ಟದಲ್ಲಿ ಪ್ರಾಣಿಗಳ ಮಾರಣ ಹೋಮವೇ ನಡೀತಾ ಇದೆ. ನೆನ್ನೆ ಒಂದೇ ದಿನ ಮತ್ತೆ ಮೂರು ಜಿಂಕೆಗಳು ಸಾವನ್ನಪ್ಪಿವೆ. ಹದಿನಾರಕ್ಕೆ ಏರಿಕೆಯಾಗಿದೆ ಜಿಂಕೆಗಳ ಸಾವಿನ ಸಂಖ್ಯೆ. ಈಗಾಗಲೇ ಏಳು ಚಿರತೆಗಳು ಸಾವನ್ನಪ್ಪಿವೆ. ಸರಣಿ ಸಾವಿನ ವರದಿಗೆ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಇನ್ನು ಬನ್ನೇರುಘಟ್ಟೆ ಉದ್ಯಾನವನಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಸಫಾರಿಗೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ನಿರಂತರ ಸಭೆಯನ್ನು ಕೂಡ ಸಚಿವರು ನಡೆಸ್ತಾರೆ. ಬನ್ನೇರುಘಟ್ಟದಲ್ಲಿ ಪ್ರಾಣಿಗಳ ಮಾರಣ ಹೋಮವೇ ನಡೀತಾ ಇದೆ. ನಿನ್ನೆ ಮತ್ತೆ 3 ಜಿಂಕೆಗಳು ಸಾವನ್ನಪ್ಪಿದ್ದು ಈಗಾಗಲೇ ಒಟ್ಟು ಜಿಂಕೆಗಳ ಸಾವಿನ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಜಿಂಕೆ ಮಾತ್ರ ಅಲ್ಲ, 7 ಚಿರತೆಗಳು ಕೂಡ ಸಾವನ್ನಪ್ಪಿದೆ. ಸೊ ಈ ಸರಣಿ ಸಾವಿನ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ ಅಧಿಕಾರಿ. ಏನು ಜಿಂಕೆಗಳು ಸಾವನ್ನಪ್ಪಿದ್ದಾವೆ? ಸುಮಾರು 16 ಜಿಂಕೆಗಳು ಸಾವನ್ನಪ್ಪಿದ್ದಾವೆ, 7 ಚಿರತೆಗಳು ಸಾವನ್ನಪ್ಪಿದ್ದಾವೆ. ಹೀಗಾಗಿ ಜಿಂಕೆಗಳು ಇವತ್ತು ಬ್ಯಾಕ್ಟೀರಿಯಾದಿಂದ, ಏನೊಂದು ಸೇಂಟ್ ಜಾನ್ಸ್ ಆಸ್ಪತ್ರೆಯಿಂದ ಜಿಂಕೆಗಳಿಗೆ ಸ್ಥಳಾಂತರ ಮಾಡಲಾಗಿತ್ತು. ಇಲ್ಲಿ ಅವ ಜಿಂಕೆಗಳ ಆಹಾರ ಪದ್ಧತಿ, ಅಲ್ಲಿರುವಂಥ ಆಹಾರ ಪದ್ಧತಿ ಇಲ್ಲಿರುವಂಥ ಆಹಾರ ಪದ್ಧತಿಗೆ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ಇವತ್ತು ಜಿಂಕೆಗಳು ಸಾವನ್ನಪ್ಪಿದ್ದಾವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳು ಏನು ಇದ್ದರೂ ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಇದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಯಾಕೆ